ಪ್ರೀತಿಯ ಸಹೋದರ ಸಹೋದರಿಯರೇ, ಅದ್ಭುತವಾದ ಆಶ್ಚರ್ಯವಾದ ಆಶೀರ್ವಾದದ ಸಮಯದಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನೀವು ವಾಕ್ಯಗಳನ್ನು ಕೇಳಿದ್ದೀರಾ. ಕರ್ತ ನಿಮಗೆ ವಿಶೇಷವಾದ ಆಶೀರ್ವಾದಗಳನ್ನ ದಯಪಾಲಿಸಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಅನೇಕ ವ್ಯಾಧಿಗಳು ಇಟ್ಕೊಂಡು ಅಳ್ತಾ ಇದ್ದೀರಾ, ಅಯ್ಯೋ ನನಗೆ ಈ ರೀತಿ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಈ ವ್ಯಾಧಿಯಿಂದ ಬಿಡುಗಡೆ ಹೋಗೋದು ಹೇಗೆ ಅಂತ ಸೋಚ ನನಗೆ ಫೋನ್ ಮಾಡಿ ಹೇಳ್ತಾರೆ. ನನ್ನ ಪ್ರಿಯ ಮಗಳೇ, ನಿನ್ನ ವ್ಯಾಧಿ ಎಷ್ಟು ದೊಡ್ಡದಾಗಿದ್ರೂ ಕೂಡ ಕರ್ತನ ಹೇಳ್ತಾನೆ, ನನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀಯ. ಸತ್ತು ಹೋದ ಲಾಜರ್ನ ಆ 4 ದಿನಗಳಾಗಿತ್ತು, ಆ ಯೇಸು ಸ್ವಾಮಿ ಕೇಳ್ತಾರೆ, ನೀನು ನಂಬ್ತೀಯ ಇವತ್ತು, ನಾನು ಈ ಮಗನ ಎಬ್ಬಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಅವಳು ಹೇಳ್ತಾಳೆ, ಸ್ವಾಮಿ ನಾನು ನಂಬ್ತೇನೆ, ವಿಶ್ವಾಸ ಇರ್ತೇನೆ, ನನ್ನ ತಮ್ಮನಿಗೆ ಒಂದು ಬಿಡುಗಡೆ ಕೊಡಿ ಸ್ವಾಮಿ ಅಂತ ಕೇಳ್ತಾಳೆ. ಆಗ ಯೇಸು ಲಾಸರೇ ಎದ್ದು ಹೊರಗಡೆ ಬಾ ಅಂತ ಸ್ವಾಮಿ ಅವನಿಗೆ ಕಟ್ಲೆ ಇಡ್ತಾರೆ. ಅವನ ಆತ್ಮ ಬಂದಲ್ಲಿಂದ ಅವನ ಜೀವತೆಯಿಂದ ಹೊಂದ್ಕೊಂಡು ಅವನೊಂದಿಗೆ ಜೀವನ ಮಾಡ್ತಾನೆ. ನನ್ನ ಪ್ರಿಯ ಮಗಳೇ, ಇವತ್ತು ವ್ಯಾಧಿಗಳಲ್ಲಿ ಅಂತ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಕಣ್ಣುಗಳನ್ನು ಮುಚ್ಚೋಣ. ಇವತ್ತು ನಿಮ್ಮ ವ್ಯಾಧಿಗಳು ಏನೇ ಆದರೂ, ಕೆಲವರು ಸೋಫಾ ಮೇಲೆ ಮಲ್ಕೊಂಡಿದ್ದೀರಾ, ಕೆಲವರು ಚೇರ್ ಮೇಲೆ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಅಳ್ತಾ ಇದ್ದೀರಾ, ಈ ಯೂಟ್ಯೂಬ್ ಮುಂದೆ ಕುತ್ಕೊಂಡು ಅಳ್ತಾ ಇದ್ದೀರಾ, ಈ ಬ್ರದರಿಂದ ನನಗೆ ಮಿರಕಲ್ ಆಗತ್ತಾ, ಈ ವಾಕಿನಿಂದ ಮಿರಕಲ್ ಆಗತ್ತಾ, ಡಾಕ್ಟರ್ ಈ ರೀತಿ ಹೇಳ್ಬಿಟ್ಟಿದ್ದಾರಲ್ಲ, ಫೈನಲ್ ಸ್ಟೇಜ್ ಇದೆ ಅಂತೇಳಿ ನೀವು ಭಯಪಡ್ತಿದ್ದೀರಾ. ಭಯಪಡಬೇಡಿ, ಭಯ ಬರೋದು ಸೈತಾನಿಂದ, ನಂಬಿಕೆ ಬರೋದು ಕರ್ತನಿಂದ. ಆಗ ಇವತ್ತು ನೀನು ನಂಬೋದಾದರೆ ದೇವ್ರ ಮಹಿಮೆ ಕಾಣ್ತೀನಿ. ಆ ಪ್ರೇಯರ್ ಮಾಡಿ ಮುಗಿಸೋಳಗೆ ನಿಮ್ಗೆ ಎಲ್ಲಿಲ್ಲದ ಒಂದು ಧೈರ್ಯ ಬರುತ್ತೆ, ನಿಮ್ಮಲ್ಲಿ ವಿಶ್ವಾಸ ಬರುತ್ತೆ, ಕರ್ತ ನಿಮ್ಮನ್ನ ಗುಣ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಮಾಡೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್, ಯೇಸುವೇ ಸ್ತೋತ್ರ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ತಂದೆ ಈ ಸಮಯದಲ್ಲಿ ಅಪ್ಪ ವ್ಯಾಧಿಗಳಲ್ಲಿ ಮಲಗಿರುವ ಅಪ್ಪ ವಯಸ್ಸಾದ ತಾಯಂದಿರಿಗಾಗಿ ಗ್ಯಾಂಗ್ರೀನ್ ಕಾಯಿಲೆ ಅಪ್ಪ ತಂದೆ ದೇವರ ಕಾಲುಗಳಲ್ಲಿ ಇರತಕ್ಕಂಥ ಕೊಳತದ ಕಾಯಿಲೆಗಳು ಅಪ್ಪ ಕಾಲುಗಳಲ್ಲಿರುವಂಥ ಎಲ್ಲ ವಿಷಕ್ರಿಮಿಗಳು ಎಲ್ಲ ವಿಧವಾದ ಅಪ್ಪ ಗ್ಯಾಂಗ್ರೀನ್ ಕಾಯಿಲೆಗಳು ಎಲ್ಲ ವಿಧವಾದ ಅಪ್ಪ ಜಾಯಿಂಡಿಸ್ ಕಾಯಿಲೆಗಳು ಎಲ್ಲ ವಿಧವಾದ ದುರಾತ್ಮ ಕಾರ್ಯಗಳು ಅಪ್ಪ ಅವರ ದೇಹದಲ್ಲಿ ಇರತಕ್ಕಂಥ ಎಲ್ಲ ನೋವುಗಳು ಇವತ್ತು ನಿಮ್ಮ ನಾಮದಲ್ಲಿ ಬಿಡುಗಡೆ ಆಗಲಪ್ಪ. ನರ ದೌರ್ಬಲ್ಯ ಅಪ್ಪ ಕಾಯಿಲೆಗಳಿಂದ ನರಳತಕ್ಕ ಮಕ್ಕಳು, ಮಾನಸಿಕ ಕಾಯಿಲೆಯಿಂದ ನರಳತಕ್ಕಂಥ ಮಕ್ಕಳು ಅಪ್ಪ, ಹೃದಯದಲ್ಲಿ ಕಾಯಿಲೆಯಿಂದ ನರಳತಕ್ಕ ಮಕ್ಕಳು, ಎಲುಬುಗಳಲ್ಲಿ ತಪ್ಪ ನೋವುಗಳಿಂದ ನರಳತಕ್ಕಂಥ ಮಕ್ಕಳು, ಸ್ಪಾಂಡಲಿಸ್ ಅಲ್ಲಿ ನರಳತಕ್ಕಂಥ ಮಕ್ಕಳು, ಥೈರಾಯ್ಡ್ಸ್ ಪ್ರಾಬ್ಲಮ್ಗಳಲ್ಲಿ ಅಪ್ಪ, ಡಯಾಲಿಸಿಸ್ಗಳಲ್ಲಿ ನರಳತಕ್ಕಂಥ ಮಕ್ಕಳು ಅಪ್ಪ, ಒಬಿಸಿಟಿಲಿ ಅಪ್ಪ ತಂದೆ ದೇವರ ಅನೇಕ ವಿಧವಾದ ಸಿಸ್ಟ್ಗಳಲ್ಲಿ ಗರ್ಭಕೋಶದಲ್ಲಿ ಇರತಕ್ಕಂಥ ಅಪ್ಪ ತಂದೆ ಓವರೀಸ್ ಪ್ರಾಬ್ಲಮ್ಗಳು ಯೇಸು ನಾಮದಲ್ಲಿ ಇವತ್ತು ಮುರಿಯಲ್ಪಡಲಿ ಸ್ವಾಮಿ, ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಗ್ಯಾಂಗ್ರೀನ್ಗಳು, ಎಲ್ಲ ಡಯಾಬಿಟೀಸ್ಗಳು, ಎಲ್ಲ ಶುಗರ್ಗಳು, ಎಲ್ಲ ವಿಧವಾದ ಬ್ಲಡ್ ಪ್ರೆಷರ್ಗಳು, ಎಲ್ಲ ವಿಧವಾದ ಅಪ್ಪ ತಂದೆ ದೇವರೇ ಮಾನಸಿಕ ತಂದೆ ಅಪ್ಪ ಒತ್ತಡಗಳು ಯೇಸು ನಾಮದಲ್ಲಿ ಇವತ್ತು ಬಿಡುಗಡೆ ಆಗಲಿ ಸ್ವಾಮಿ. ಇವತ್ತೇ ಎಲ್ಲ ನೋವುಗಳು ಇವತ್ತು ನಿಮ್ಮ ಮಕ್ಕಳ ಬಿಡುಗಡೆ ಆಗಲಿ, ಎಲ್ಲ ಭಯಗಳನ್ನ ಆಳತಕ್ಕ ಭಯದ ಆತ್ಮಗಳು ಇವತ್ತು ನಿಮ್ಮ ನಾಮದಲ್ಲಿ ಬಿಡುಗಡೆ ಆಗ್ಲಪ್ಪ, ಬಿಡುಗಡೆ ಆಗ್ಲಪ್ಪ. ನಿಮ್ಮ ಪವಿತ್ರ ಆತ್ಮನ ಶಕ್ತಿಯಪ್ಪ ಆ ಒಂದೊಂದು ತಾಯಿಂದರು ಮಲಗಿರುವಂಥ ಬೆಡ್ ಮೇಲೆ 2 ವರ್ಷ 10 ವರ್ಷದಿಂದ ಕೆಲವರು ಮಲಗಿದ ಬೆಡ್ಡಲ್ಲೇ ಮಲಗಿದ್ದಾರೆ ಸ್ವಾಮಿ, ಯಾವಾಗ ಎದ್ದು ಓಡಾಡ್ತೇನೆ ಅಂತೇಳಿ ಕಣ್ಣೀರು ಹಾಕ್ತಾರಪ್ಪ. ಅವರಿರುವಂಥ ಎಲ್ಲ ವಿಧವಾದ ಅಪ್ಪ ಸಮಸ್ಯೆಗಳಿಂದ ಬಿಡುಗಡೆ ಮಾಡು, ಅವರ ಕಣ್ಣೀರುಗಳನ್ನ ಹೋಗಲಾಡಿಸು, ನೋವುಗಳನ್ನ ಹೋಗಲಾಡಿಸು. ಇದೇ ಕ್ಷಣದಲ್ಲಿ ನಿನ್ನ ಬಾಸುಣ್ಣಗಳಿಂದ ಅವ್ರ ಗುಣವಾಗೋದಕ್ಕಾಗಿ ಸ್ತೋತ್ರ. ಯಹೋವನೇ ನಿನ್ನ ವಾಕ್ಯವನ್ನು ಕಳಿಸಿ ಅವನ್ನ ಗುಣಪಡಿಸ್ಬೇಕಾಗಿ ನಾ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಇದೋ ಸ್ವಾಮಿ ಕೆಲವರು ಕಣ್ಣೀರಿಂದ ಕೂಗ್ತಾ ಇದ್ದಾರಪ್ಪ, ಅಳ್ತಿದ್ದಾರೆ, ಕೂಗಾಡಿ ಅಳ್ತಿದ್ದಾರೆ ಸ್ವಾಮಿ. ಅಯ್ಯೋ ಅಯ್ಯೋ ನನ್ನ ಕಾಯಿಲೆ ಕಾಯಿಲೆ ಅಂತ ಹೇಳ್ತಾರೆ, ನೋವು ತಡೆಯಕ್ಕಾಗಲ್ಲ, ರಾತ್ರಿ ಎಲ್ಲ ನೋವು ಸ್ವಾಮಿ, ಮಂಚದ ಮಲಗಿಯಲ್ಲಿ ಮಲಗಿದ್ದಾರೆ ಅಪ್ಪ. ಕೆಲವು ಸಹೋದರಿಗಳಪ್ಪ ಸಹೋದರರುಗಳು ಅಪ್ಪ ಮರದಿಂದ ಬಿದ್ದು ಕಂಬದಿಂದ ಬಿದ್ದು ಅಪ್ಪ ಮೂಳೆನ ಕಳ್ಕೊಂಡಿದ್ದಾರೆ, ಬೆನ್ನು ಮೂಳೆ ಒಡೆದು ಹೋಗಿದೆ ಸ್ವಾಮಿ. ಎಲ್ಲ ಸ್ಪೈರಲ್ ಕಾರ್ಡಲ್ಲಿ ಇರ್ತಕ್ಕಂಥ ತಡೆಗಳು ಅಪ್ಪ ಇವತ್ತು ತೆಗೆದು ಇವರಿಗೆ ಬಿಡುಗಡೆ ಕೊಡಿ ಅಪ್ಪ, ಎಲ್ಲ ನೋವುಗಳು ಬಿಡುಗಡೆ ಆಗುತ್ತೆ. ನಿಮಗಾಗಿ ಸ್ತೋತ್ರ. ಇದೇ ವಾರದಲ್ಲಪ್ಪ ಅನೇಕರ ದಿನ ಮುಡುಗಡೆ ಬಿಡುಗಡೆಗೊಳಿಸಿ ಆಶೀರ್ವಾದ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಬ್ಲೆಸ್ ಮಾಡಿಯಪ್ಪ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡುತ್ತವೆ ನಮ್ಮ ಪರಲೋಕದ ತಂದೆ, ಆಮೆನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನು ನಿಮ್ಮನ್ನು ಪೂರ್ಣವಾಗಿ ಮುಟ್ಟಿದ್ದಾನೆ. ಹೆಚ್ಚಿನ ನಿಮಗೆ ಮಾಹಿತಿಗಳು ಬೇಕಾಗಿರೋದಾದರೆ ಕೆಳಗಿನ ದೂರವಾಣಿ ಕರೆ ಮಾಡ್ಬೋದು. ಕರ್ತ ಪ್ರಾರ್ಥನೆ ಮೀರಿ ನಿಮಗಾಗಿ ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ಇನ್ನೇ ಲಭ್ಯವಾಗಿದೆ, ಪ್ರಾರ್ಥನೆ ಇನ್ನೇ ತೆಗೆದುಕೊಂಡು ಹೋಗ್ಬೋದು. ಬನ್ನಿ, ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಉಚಿತ ಆಲೋಚನೆಗಳೊಂದಿಗೆ ದೇವರಾತ್ಮ ನಿಮ್ಮ ಸೇವಕರ ಮೂಲಕ ಮಾತನಾಡ್ತಾರೆ. ಮಂಗಳೂರಿಗೆ ನೀವು ಬರಬೇಕಾದ್ರೆ ಮಂಗಳೂರಲ್ಲಿ ಪ್ರತಿದಿನ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನಾನು ಅಲ್ಲಿರ್ತೇನೆ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ, ಪ್ರತಿ ಭಾನುವಾರ ಆರಾಧನೆಗಳಿರುತ್ತೆ. ಸ್ವಸ್ಥತಾ ಆರಾಧನೆ ಈಲಿಂಗ್ ಸರ್ವಿಸ್ಗಳಲ್ಲಿ ಬಂದು ಈಲಿಂಗ್ ಪಡ್ಕೊಳ್ಳಿ. ದೇ ನಿಮ್ಮನೆಲ್ಲರೂ ಕೂಡ ಆಶಿಸ್ಕೊಳ್ಳಿ. ಗಾಡ್ ಬ್ಲೆಸ್.